गुड मॉर्निंग स्टूडेंट्स, विद्यार्थिनी विद्यार्थिनियरे, प्रथम वर्ष कला वाणिज्य विद्यार्थी इवत्तिन ऑनलाइन क्लास के स्वागत बयसि। इवत्तिन ऑनलाइन क्लास न्यू टॉपिक स्टार्ट माड्तिदिने। विद्यार्थी विद्यार्थिनियरे, चाप्टर नंबर 10 अल्वा 10.1 द फर्स्ट वर्ल्ड वॉर, सेकेंड वर्ल्ड वॉर, आमले विश्व संस्थे यूनिट ना स्टडी। इवत ना डिस्कशन मोदले जागतिक युद्ध, द फर्स्ट वर्ल्ड वॉर, प्रथम जागतिक युद्ध अंत। प्रथम जागतिक युद्ध 1914 1935 1945 1939 1945 ಎರಡನೇ ಜಾಗತಿಕ ಯುದ್ಧದ ಬಗ್ಗೆ ನಾವು ಮಾತಾ ಇದ್ದೀವಿ। ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ। ಇವತ್ತಿನ ಕಾಲಾವಧಿಯಲ್ಲಿ ಪಿಟಿಕೆ ಇಂಟ್ರೊಡಕ್ಷನ್, ದ ಸೆಕೆಂಡ್ ಪಾಯಿಂಟ್ ಇಸ್ ದ ಕಾಸಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್, ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳು। ಅದರಲ್ಲಿ 1 ಪಾಯಿಂಟ್ ಇದೆ, ದ ಉತ್ಕಟ ರಾಷ್ಟ್ರಾಭಿಮಾನ, ದ ಅಗ್ರೆಸಿವ್ ನ್ಯಾಷನಲಿಸಂ ಅನ್ನುವಂತದ್ದು। ಇವತ್ತಿನ ಕಾಲಾವಧಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ। ಮೊದಲು ಪಿಟಿಕೆ ಬಗ್ಗೆ ನಾವು ಹೇಳಬೇಕಾಗುತ್ತದೆ। ಬಹುಶಃ 19ನೇ ಶತಮಾನ ಅಥವಾ 20ನೇ ಶತಮಾನದ ಕಾಲದಲ್ಲಿ ಎರಡು ಜಾಗತಿಕ ಯುದ್ಧಗಳು ನಡೆದವು। ಇಡೀ ವಿಶ್ವ ಎರಡು ಜಾಗತಿಕ ಯುದ್ಧಗಳನ್ನು ಅನುಭವಿಸಿತು। 15ನೇ ಅಥವಾ 16ನೇ ಶತಮಾನದಲ್ಲಿ ಭೌಗೋಳಿಕ ಸ್ಥಿತಿಗತಿಗಳ ಮೇಲೆ ಗಾಢವಾಗಿರ್ತಕ್ಕಂಥ ಪರಿಣಾಮಗಳು ಬೀರಿತು। ಯಾಕೆಂದರೆ ಭೌಗೋಳಿಕ ಅನ್ವೇಷಣೆಗಳಲ್ಲಿ ನೋಡ್ತಾ ಇದ್ದೇವೆ, ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಸಂಶೋಧನೆಯಾಗ, ಅನೇಕ ದೇಶಗಳು ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿದು, ಭೂಮಾರ್ಗಗಳನ್ನು ಕಂಡುಹಿಡಿದು, ಅದು ನಾವೀಗಾಗಲೇ ಭೌಗೋಳಿಕ ಅನ್ವೇಷಣೆಗಳಲ್ಲಿ ನೋಡಿದ್ದೀವಿ। ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವ ಅಥವಾ ಜಾತ್ಯಾತೀತತೆ ಅಥವಾ ಸಮಾಜವಾದ ಅಥವಾ ಸಂತಾವಾದದಂತ ಹೊಸ ರಾಜಕೀಯ ಚಿಂತನೆಗಳು ಏನಾದ್ರು ಅಂದ್ರೆ ಜನಪ್ರಿಯತೆಯನ್ನು ಪಡ್ಕೊತವೆ। ಉದಾಹರಣೆಗಾಗಿ ನಾವು ಓದಿದ್ದೇವೆ ಈಗಾಗಲೇ ಕ್ರಾಂತಿಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ, ಅಮೆರಿಕಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ಆಮೇಲೆ ರಷ್ಯನ್ ಕ್ರಾಂತಿಗಳ ಬಗ್ಗೆ ನೋಡಿ ನೋಡ್ರಿ। ಅಮೆರಿಕಾ ಮತ್ತು ಫ್ರಾನ್ಸ್ ಕ್ರಾಂತಿ ಇವೆರಡು ಏನು ಕ್ರಾಂತಿಗಳದಾವಲ್ಲ, ಇವು ಪ್ರಜಾಪ್ರಭುತ್ವದ ತತ್ವಗಳನ್ನು ಅಳವಡಿಸಿಕೊಂಡು ಹೌದಾ। ಅಮೆರಿಕಾ ಸ್ವತಂತ್ರ ಸಂಗ್ರಾಮ ಮತ್ತು ಫ್ರೆಂಚ್ ಕ್ರಾಂತಿ ಕೂಡ ವಿಶ್ವ ಯುದ್ಧಕ್ಕೆ ತಂದೆ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಒದಗಿಸಿತು। ಆಮೇಲೆ ಈ ಕ್ರಾಂತಿಗಳು ಪ್ರಜಾಪ್ರಭುತ್ವದ ಸಿದ್ಧಾಂತಗಳನ್ನ ಎತ್ತಿ ಹಿಡಿತವೆ। ನಿಮಗೆಲ್ಲ ಗೊತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಕ್ರಾಂತಿ ಆದದ್ದು ಅಮೆರಿಕ ಕ್ರಾಂತಿ, ಪ್ರಜಾಪ್ರಭುತ್ವಕ್ಕೆ ನೀಡಿರ್ತಕ್ಕಂಥ ಮೊಟ್ಟ ಮೊದಲ ಕ್ರಾಂತಿ ಅಂದ್ರೆ ಅಮೆರಿಕ ಕ್ರಾಂತಿ। ಅಮೆರಿಕ ಕ್ರಾಂತಿ ಫ್ರೆಂಚ್ ಕ್ರಾಂತಿಗೆ ಸ್ಫೂರ್ತಿಯನ್ನು ನೀಡಿತ್ತು ಹೌದಾ। ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳ ಆಧಾರದ ಮೇಲೆ ಫ್ರೆಂಚ್ ಕ್ರಾಂತಿ ಕೂಡ ಜನ್ಮ ತಾಳಿತು। ಅದಕ್ಕಾಗಿ ಅಮೆರಿಕ ಮತ್ತು ಫ್ರಾನ್ಸ್ ಕ್ರಾಂತಿಗಳು ಈ ಮೊದಲನೇ ಜಾಗತಿಕ ಯುದ್ಧಕ್ಕೆ ಒಂದು ಹಿನ್ನಡೆಯನ್ನ ಅಥವಾ ಹಿನ್ನೆಲೆಯನ್ನ ಒದಗಿಸಿದ ಅಂತ ಹೇಳಿದ್ವಿ। ಆಮೇಲೆ ಈ ಕ್ರಾಂತಿಗಳು ಯುರೋಪಿನ ಇತರೆ ರಾಷ್ಟ್ರಗಳಿಗೆ ಕೂಡ ಹರಡುತ್ತದೆ ರಾಷ್ಟ್ರೀಯತೆಯ ಸ್ಫೂರ್ತಿಯಿಂದ ಅನೇಕ ಯುದ್ಧಗಳು ನಡೆದು ಪರಿಣಾಮಕಾರಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಏಕತೆಗೆ ಕಾರಣವಾಗುತ್ತೆ।
जर्मनी देश यार कैसर विलियम
ಎರಡನೇ ಕೈಸರ್ ವಿಲಿಯಂ ಅಂತಂದ್ರೆ ಜರ್ಮನ್ ಬಗ್ಗೆ ಅತಿಯಾಗಿರ್ತಕ್ಕಂಥ ಪ್ರೀತಿ ಇರ್ತದ. ಜರ್ಮನರು ಪ್ರಪಂಚದಲ್ಲಿ ಉನ್ನತ ವರ್ಗದವರು ಅಂತ ಹೇಳ್ತಾರೆ. ಯಾರು? ಎರಡನೇ ಕೈಸರ್ ವಿಲಿಯಂ. ಇಡೀ ಪ್ರಪಂಚದಲ್ಲಿಯೇ ಜರ್ಮನ್ ಜನಾಂಗ ಬಹಳಷ್ಟು ಉನ್ನತ ವರ್ಗದವರು. ತಾವು ಹುಟ್ಟಿ ಬಂದಿರುವುದೇ ಜಗತ್ತನ್ನೇ ಆಳಲಿಕ್ಕೆ, ಪ್ರಪಂಚವನ್ನೇ ಆಳಲಿಕ್ಕೆ, ನಮ್ಮನ್ನ ದೇವರ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತಹ ಭಾವನೆ ಅವರಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ ಪ್ರಪಂಚವನ್ನು ಆಳಬೇಕು ಇಲ್ಲವೇ ನಶಿಸಬೇಕೆಂದು ಘೋಷಣೆ ಮಾಡ್ತಾನೆ. ಯಾರು? ಎರಡನೇ ಕೈಸರ್ ವಿಲಿಯಂ. ಒಂದ್ ಕಡೆ ಜರ್ಮನಿ ಕೈಸರ್ ವಿಲಿಯಂ ತನ್ನ ಅಹಂಕಾರವನ್ನ ಹೇಳ್ಕೊಳ್ತಾ ಇದ್ದ. ಇನ್ನ ಇನ್ನೊಂದು ಜರ್ಮನಿಯ ಪ್ರಬಲ ವಿರೋಧಿ ರಾಷ್ಟ್ರ ಅಂದ್ರ ಇಂಗ್ಲೆಂಡ್ ಅಂತ ಕರಿತೇವೆ, ಬ್ರಿಟನ್ ಅಂತ ಕರಿತೇವೆ. ಹೌದಾ? ಅದಕ್ಕ ಬ್ರಿಟನ್ ಹೇಳ್ತದ ನಾವು ಬಿಳಿಯರು, ಬ್ರಿಟಿಷರು ನಾವು ಪ್ರಪಂಚದಲ್ಲೇ ಶ್ರೇಷ್ಠ ಅಂತ ಹೇಳ್ಕೊಳ್ತಾ ಇದ್ರು. ಹೌದಾ? ಅದಕ್ಕಾಗಿ ಒಟ್ಟಾರೆ ಸೂರ್ಯ ಮುಳ್ಳದ ರಾಷ್ಟ್ರ ಅಂತ ಕರಿತೀವಿ ನಾವು ಇಂಗ್ಲೆಂಡ್ ಅನ್ನ. ಅದಕ್ಕಾಗಿ ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತಾ ಇದ್ರು. ಒಟ್ಟಾರೆ ಜರ್ಮನಿ ಜನಾಂಗ ಶ್ರೇಷ್ಠ ಅಂತ ಹೇಳ್ತಾ ಇದ್ದ. ಅದಕ್ಕಾಗಿ ಆ ಎರಡನೇ ಕೈಸರ್ ವಿಲಿಯಂ ಏನ್ ಹೇಳ್ತಾ ಇದ್ರೆ ವಿಶ್ವದ ಶಕ್ತಿ ಅಥವಾ ಪತನ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದ ಅಂತ ನಮ್ಗೆ ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಏನಂತಂದ್ರೆ ಪ್ರಬಲ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನ ಬಹಳಷ್ಟು ಹೀನವಾಗಿ ಕಾಣ್ತಾ ಇದ್ವು. ಉದಾಹರಣೆಯಲ್ಲಿ ರಾಷ್ಟ್ರ ರಾಷ್ಟ್ರ ನಡುವೆ ಏನಂತಂದ್ರೆ ವೈರತ್ವ ಇತ್ತು, ದ್ವೇಷ ಇತ್ತು, ಅಸೂಯೆಗಳಿತ್ತು, ಮತ್ಸರ ಭಾವನೆಗಳಿತ್ತು. ಇದಕ್ಕಾಗಿ ಏನಂತಂದ್ರೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಯಿತು. ಅಂದ್ರೆ ಇಲ್ಲಿ ಉತ್ಕಟವಾಗಿರ್ತಕ್ಕಂತ ರಾಷ್ಟ್ರಾಭಿಮಾನದಿಂದ ಏನಂತಂದ್ರೆ ಮೊದಲನೇ ಜಾಗತಿಕ ಯುದ್ಧ ಪ್ರಾರಂಭ ಆಗ್ತದ. ಅದಕ್ಕಾಗಿ ರಾಷ್ಟ್ರ ರಾಷ್ಟ್ರ ನಡುವೆ ಏನಂತಂದ್ರೆ ದ್ವೇಷ ಅಸೂಯೆಗಳಿದ್ದು ಮತ್ಸರ ಭಾವನೆಗಳಿದ್ದು, ಅದರಲ್ಲಿ ವಿಶೇಷವಾಗಿ ನಾವು ಜರ್ಮನಿ ಮತ್ತು ಅದೇ ರೀತಿಯಾಗಿ ಇನ್ನೊಂದು ರಾಷ್ಟ್ರ ಅಂದ್ರ ಇಂಗ್ಲೆಂಡ್, ಈ ರಾಷ್ಟ್ರ ನಡುವೆ ಮಿತಿಯಾಗಿರ್ತಕ್ಕಂಥ ವಿರೋಧ ಇರೋದ್ರಿಂದ ನಾವೇನ್ ಕಾಣ್ತಿದ್ರೆ ಈ ಎರಡು ರಾಷ್ಟ್ರಗಳಲ್ಲಿ ಅಹಂಭಾವ ಇತ್ತು. ನಾವು ಶ್ರೇಷ್ಠ ಅಂತ ಹೇಳ್ತಾ ಕೈಸರ್ ವಿಲಿಯಂ, ಒಂದ್ ಕಡೆ ಇಂಗ್ಲೆಂಡ್ ಹೇಳ್ತಾ ಇದ್ದು ನಾವು ಇಡೀ ಪ್ರಪಂಚದಲ್ಲಿ ಬಿಳಿಯರು ಶ್ರೇಷ್ಠರು ಅಂತ ಹೇಳ್ಕೊಳ್ತಾ ಇದ್ರು. ಅದಕ್ಕಾಗಿ ಒಟ್ಟಾರೆ ರಾಷ್ಟ್ರ ರಾಷ್ಟ್ರಗಳಲ್ಲಿರ್ತಕ್ಕಂಥ ದ್ವೇಷಗಳು ಅಥವಾ ಪ್ರಬಲ ರಾಷ್ಟ್ರಗಳು ದುರ್ಬಲವಾಗಿರ್ತಕ್ಕಂಥ ರಾಷ್ಟ್ರಗಳನ್ನ ಟೀಕೆ ಮಾಡ್ತಾ ಇದ್ದು. ಈ ಎಲ್ಲ ಕಾರಣಗಳಿಂದ ಏನಾಗ್ತದ್ರೆ ಮೊದಲ ಜಾಗತಿಕ ಯುದ್ಧ ಪ್ರಾರಂಭ ಆಯಿತು. ಅದಕ್ಕೆ ಮೊದಲನೇ ಪಾಯಿಂಟ್ಸ್ ಅಂದ್ರೆ ಉತ್ಕಟವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಇವತ್ತಿನ ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಮೊದಲನೇ ಪಾಯಿಂಟ್ಸ್ ಅನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಇನ್ನು ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳು ಅನ್ನುವಂತ ಒಂದು ಪಾಯಿಂಟ್ಸ್ ಇನ್ನು ಡಿಸ್ಕಶನ್ ಮಾಡ್ತಾ ಇದ್ದೇನೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪರೀಕ್ಷಾ ದೃಷ್ಟಿಯಿಂದ ಈ ಟಾಪಿಕ್ ಕೂಡ ಬಹಳಷ್ಟು ಮಹತ್ವದಿದೆ. ಒಂದನೇ ಜಾಗತಿಕ ಯುದ್ಧವನ್ನು ಸರಿಯಾಗಿ ತಿಳ್ಕೊಂಡ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಸುಲಭ ಆಗುತ್ತೆ. ಅದಕ್ಕಾಗಿ ಮುಂದಿನ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಏನ ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳು ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತಿನ ಆನ್ಲೈನ್ ಕ್ಲಾಸ್ ಅನ್ನು ನಾನು ಮುಕ್ತಾಯಗೊಳಿಸಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.